ಸರಸಪರಿಲ್ಲ ಸಿರಪ್ ಅಥವಾ ಸೊಗದೆ ಬೇರು ಸಿರಪ್ ಅಂತ ಏನು ಒಂದು ಪ್ರಾಡಕ್ಟ್ ಇದೆ, ಉತ್ಪನ್ನ ಇದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊಗದೆ ಬೇರನ್ನ ಸಾರೀವ ಅಥವಾ ನನ್ನಾರಿ ಅಂತ ಕೂಡ ಕರೀತಾರೆ. ಸೊಗದೆ ಬೇರು ನಮ್ಮ ಕನ್ನಡದ ಮಾಡು ಭಾಷೆಯಲ್ಲಿ ಹೇಳೋ ಅಂಥದ್ದು. ಇದು ತುಂಬಾನೇ ದೇಹದ ಉಷ್ಣತೆ ಜಾಸ್ತಿ ಆಗುವಾಗ ಇರಬಹುದು ಅಥವಾ ತ್ವಚೆಯಲ್ಲಿ ಅಂದ್ರೆ ಪಿಂಪಲ್ಸ್ ಇರಬಹುದು ಆ ತರ ಒಂದು ತೊಂದರೆಗಳಿದ್ದಾಗ, ಮತ್ತೆ ಏನ್ ಹೇಳ್ತೀವಿ ಈ ಉರಿ ಮೂತ್ರ ಅಂತೆಲ್ಲ ಹೇಳ್ತೀವಿ, ಬರ್ನಿಂಗ್ ಮಿಕ್ಚುರೇಷನ್ ಆ ತರ ಎಲ್ಲ ಆದಾಗ ಇದನ್ನ ಉಪಯೋಗಿಸಬಹುದು. ಬೇಸಿಗೆಯಲ್ಲಿ ಇದು ತುಂಬಾನೇ ಉಪಯೋಗಕಾರಿ ಇರುತ್ತೆ. ಹೊರಗಿನ ವಾತಾವರಣದ ತಾಪಮಾನದಿಂದ ಕಣ್ಣು ಉರಿ ಬರಬಹುದು, ಕೈಕಾಲು ಉರಿ ಬರಬಹುದು, ಅಂಥದ್ರಲ್ಲಿ ಸಹ ಇದನ್ನ ಉಪಯೋಗಿಸುವಾಗ ಏನಾಗುತ್ತೆ, ಆ ಒಂಥರ ದೇಹ ತಂಪಾಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಇದರಲ್ಲಿ ಎರಡು ಥರ ಉತ್ಪನ್ನ ಇದೆ ನಮ್ಮದು, ಒಂದು ಸಿರಪ್ ಇದೆ ಮತ್ತು ಇನ್ನೊಂದು ಅರ್ಕ ಅಂತ ಹೇಳ್ತೀವಿ, ಅಂದರೆ ಡಿಸ್ಟಿಲೇಟ್. ಸೊಗದೆ ಬೇರನ್ನು ಉಪಯೋಗಿಸಿ ನಾವು ಅದರಿಂದ ಅರ್ಕವನ್ನು ತೆಗಿತೀವಿ. ಅದನ್ನು ಮಧುಮೇಹ ರೋಗಿಗಳು ಸಹ ಅದನ್ನು ಉಪಯೋಗಿಸ್ಕೊಳ್ಬೋದು, ಅವ್ರಿಗೂ ಸಹ ತುಂಬ ಅನುಕೂಲತೆ ಆಗುತ್ತೆ. ಹಾಗೆ ಈ ಎದೆ ಉರಿ ಬರುವಂಥದ್ದು, ಹುಳಿ ತೇಗು ಬರುವಂಥದ್ದು, ಏನು ಹೇಳ್ತೀವಿ ಪಿತ್ತ ದೋಷ ಪ್ರಕೋಪ ಆಗುತ್ತೆ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಆಯುರ್ವೇದ ಬೇಸ್ಡ್ ಆನ್ ತ್ರಿದೋಷಸ್, ವಾತ ಪಿತ್ತ ಕಫ ಅಂತ ಹೇಳಿ, ಪಿತ್ತದೋಷದಲ್ಲಿ ಆಗುವಂತಹ ಏನೇನು ತೊಂದರೆಗಳು, ಪರಿಣಾಮ ಅಡ್ಡ ಪರಿಣಾಮಗಳು ಏನೇನಿದೆಯೋ ಆ ಒಂದು ಕೇಸಲ್ಲಿ ಸಾರೀವ ಅಥವಾ ಸೊಗದೆ ಬೇರಿನ ಪ್ರಿಪರೇಷನ್ ಅನ್ನ ಉಪಯೋಗಿಸೋದ್ರಿಂದ ತುಂಬಾ ಅನುಕೂಲತೆ ಆಗುತ್ತೆ. ಇದು ನೀರಿನ ಜೊತೆನಲ್ಲಿ ಒಂದು ಭಾಗ ಔಷಧಿ ಎರಡು ಪಟ್ಟು ನೀರನ್ನ ಹಾಕಿ ಉಪಯೋಗಿಸಿ ಊಟ ತಿಂಡಿ ಮುಂಚೆ ಇದನ್ನ ಉಪಯೋಗಿಸ್ಕೊಳ್ಬಹುದು. ಆಮೇಲೆ ಇನ್ನೊಂದು ಮುಖ್ಯ ಏನಂತ ಹೇಳಿದ್ರೆ, ಸೊಗದೆ ಬೇರು ಮಾಗಳಿ ಬೇರು ವಾಸನೆಯಲ್ಲಿ ಒಂದೇ ರೀತಿ ಇರುತ್ತೆ, ಅದು ಹರ್ಕ. ಹಾಗಾಗಿ ಪ್ರಾಪರ್ಟಿ ಏನ್ ಹೇಳ್ತೀವಿ, ಔಷಧ ಗುಣಗಳು ಎರಡರಲ್ಲೂ ತದ್ವಿರುದ್ಧವಾಗಿರುತ್ತೆ. ಹಾಗಾಗಿ ನಾವು ಉಪಯೋಗಿಸುವಾಗ ಸೊಗದೆ ಬೇರನ್ನೇ ನಾವು ತಗೊಂಡು ಉಪಯೋಗಿಸುವಾಗ ಕರೆಕ್ಟ್ ಆದ ಒಂದು ರಿಸಲ್ಟ್ ನಮಗೆ ಸಿಗುತ್ತೆ.